ಗೃಹ ಸಚಿವರಾದಂತ ಆರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಏನು ಹೇಳ್ತೀರಿ ರಾಜ್ಯದಾದ್ಯಂತ ಈಗ ಸಂಘರ್ಷಕ್ಕೆ ಕಾರಣ ಆಗಿದೆ ಈ ಹಿಜಾಬ್ ವಿವಾದ ನೋಡಿ ಮಂಗಿಯ ಎಲ್ಲರಿಗೂ ಕೂಡ ಯೂನಿಫಾರ್ಮ್ ಕಡ್ಡಾಯ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಆ ಯೂನಿಫಾರ್ಮ್ ಹೊರತುಪಡಿಸಿ ಮತ್ತೆ ಯಾವುದನ್ನು ಕೂಡ ಹಾಕಿ ಕಾಲೇಜ್ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಕಾಲೇಜಿನ ಶಿಸ್ತನ್ನ ಪಾಲಿಸಬೇಕು ಯೂನಿಫಾರ್ಮ್ ನಲ್ಲಿ ಇರುವಂತ ಸಮಾನತೆಯ ಒಂದು ಅಂಶವನ್ನ ನಮ್ಮ ಮಕ್ಕಳಿಗೆ ಬೋಧನೆ ಮಾಡುವಂತದ್ದನ್ನ ಬಿಟ್ಟು ಬೇರೆ ಏನೇನೋ ಮಾಡಿದ್ರೆ ಇದು ಅನಾಹುತಕ್ಕೆ ಹಾದಿ ಆಗುತ್ತೆ ನಮ್ಮ ಶಾಲಾ ಕಾಲೇಜುಗಳು ಸರಿಗಾಗ್ಲೇ ಅನಾಹುತ ಆಗಿದೆ ಕಲ್ಲು ತೂರಾಟ ನಡೆದಿದೆ ಶಿವಮೊಗ್ಗದಲ್ಲಿ ಬಾಗಲಕೋಟೆಯಲ್ಲಿ ಉಡುಪಿಯಲ್ಲಿ ಗೊತ್ತಾಗಿದೆ ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳಾಗಿದವೆ ನಮ್ಮ ಪೊಲೀಸರು ವಿಶೇಷವಾಗಿರತಕ್ಕಂತ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ ಯಾರು ಕೂಡ ಮಕ್ಕಳನ್ನ ಎತ್ತಕಟ್ಟಿ ಕೋಮು ಪ್ರಚೋದನೆಗೆ ಒಳಗಾಗಬಾರದು ಅವರನ್ನ ಅವರ ಭವಿಷ್ಯವನ್ನ ಹಾಳು ಮಾಡಿದಂಗೆ ಆಗ್ತದೆ ನಮ್ಮ ದೇಶಕ್ಕೆ ಪೂರಕವಾಗಿರತಕ್ಕಂತ ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡತಕ್ಕಂತ ಕೇಂದ್ರಗಳು ಶಾಲೆಗಳಾಗಬೇಕು ಇದನ್ನ ಈ ರೀತಿ ಆಗಬಾರದು ಅದನ್ನ ಎಲ್ಲ ರೀತಿಯಿಂದ ಪೊಲೀಸರು ಹತ್ತಿಕ್ತಾರೆ ಸರಿಯಾದ ಅಂತ ಬಂದೋಬಸ್ತನ್ನ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಅವರಿಗೆ ಸರಿಗ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಮಿತಿ ಮೀರ್ತಾ ಇದೆ ಆದರೂ ಪೊಲೀಸರಿಗೆ ಅದನ್ನ ಕಂಟ್ರೋಲ್ ಮಾಡಕ ಆಗ್ತಾ ಇಲ್ಲ ಯಾಕೆ ಇಲ್ಲಮ್ಮ ಶಿವಮೊಗ್ಗ ಎಲ್ಲ ಕಂಟ್ರೋಲ್ ನಲ್ಲಿ ಇದೆ ಏನು ತೊಂದರೆ ಆಗ್ತಾ ಇಲ್ಲ ಸರ್ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಕಲ್ಲು ತೂರಾಟ ನಡೆದಿದೆ ಲಾಠಿ ಚಾರ್ಜ್ ಕೂಡ ಆಗಿದೆ ಈಗ ಸುಮಾರು 1 ಗಂಟೆ ಮೊದಲಿನ ದೃಶ್ಯ ನೀವು ತೋರಿಸ್ತಾ ಇರೋದು ಈಗ ಎಲ್ಲವೂ ಕಾಮ್ ಆಗಿದೆ ಸರ್ ಲೈವ್ ವಿಷುವಲ್ಸ್ ಸರ್ ನಮ್ಮ ಪ್ರತಿನಿಧಿಯೂ ಅಲ್ಲೇ ಇದ್ದಾರೆ ಅಲ್ಲಿಂದಲೇ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಧ್ವಜಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಕಾಲೇಜ್ ಸರ್ ಅದು ಸರಿ ಇದೆ ನಾನು ಎಸ್ಪಿ ಅವರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀನಿ ಎಸ್ಪಿ ಅವರು ನನಗೆ ಹೇಳ್ತಾ ಇದ್ದಾರೆ ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಮನೆ ಕಡೆ ಹೋಗ್ತಾ ಇದ್ದಾರೆ ಮಕ್ಕಳು ಏನು ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿ ಆರಂಭದಲ್ಲಿ ಸ್ವಲ್ಪ ಆಯ್ತು ಅದು कंट्रोल सर बागलकोटे सेम सिचुएशन उडुपियल्लू अदे रीतिय परिस्थिति कड़े राज्य पोलीस विशेष बंदोबस्त दयविट्टु दयविट्टु नानु ई संदर्भदल्लि हेळ्ता इद्दीनि यारु मक्कळ हिंदे मक्कळ हेगल मेले कोवि इट्टु ओडियुवंत केलस यारु कूड माडबारदु ಯಾರು ಮತಾಂಧ ಶಕ್ತಿಗಳಿದ್ದಾವೆ ಅವರಿಗೆ ಯಾರು ಕೂಡ ಎನ್ಕರೇಜ್ ಮಾಡುವಂತ ಅವಶ್ಯಕತೆ ಇಲ್ಲ ಮಕ್ಕಳು ಶಾಂತಿಯುತವಾಗಿ ತಮ್ಮ ಎಜುಕೇಶನ್ ಅನ್ನು ಮುಂದುವರಿಸಬೇಕಾಗುತ್ತದೆ ಎಕ್ಸಾಮಿನೇಷನ್ ಶಾರ್ಟ್ಲಿ ಎಕ್ಸಾಮಿನೇಷನ್ ಇದೆ ಅದು ಮಕ್ಕಳ ಭವಿಷ್ಯವನ್ನ ರೂಪಿಸುತ್ತೆ ಈ ರೀತಿಯಲ್ಲಿ ಮಕ್ಕಳು ಈ ರೀತಿ ಅಶಾಂತಿಯ ಕಡೆಗೆ ಗಮನ ಹರಿಸಿದ್ರೆ ಅವರ ಓದು ಹಾಳಾಗಿ ಹೋಗುತ್ತೆ ಈಗಾಗಲೇ 2 ವರ್ಷ ಕೋವಿಡ್ ನಿಂದಾಗಿ ಅವರ ಜೀವನ ಅಯೋಮಯ ಆಗಿದೆ ಮಕ್ಕಳನ್ನ ಶಾಂತಿಯುತವಾಗಿ ಇರೋ ಹಾಗೆ ನಾವೆಲ್ಲರೂ ಹಿರಿಯರು ನಿಂತು ಅವರಿಗೆ ಬುದ್ಧಿವಾದ ಹೇಳಬೇಕು ಅಂತ ನಾನು ವಿನಂತಿ ಮಾಡ್ಕಂತೀನಿ ಅರಗ ಜ್ಞಾನೇಂದ್ರ ಅವರೇ ನಿನ್ನೆವರೆಗೂ ಕೂಡ ಕೇವಲ ಪ್ರತಿಭಟನೆಗೆ ಸೀಮಿತ ಆಗಿತ್ತು ವಿದ್ಯಾರ್ಥಿಗಳ ಹೋರಾಟ ಆದರೆ ಇವತ್ತು ಹಿಂಸಾ ರೂಪ ಪಡೆದಿದೆ ಯಾಕೆ ಏನು ಕಾರಣ ಅಂತ ಹೇಳ್ತೀರಿ ಇದು ದುರದೃಷ್ಟಕರವಾದ ಅಂತ ಸಂಕೇತ ಇದು ಇದು ಎಲ್ಲೋ ಯಾವ ಸಂದರ್ಭದಲ್ಲಿ ಆಗಬಾರದು ಇದನ್ನ ಸರ್ಕಾರ ಕಂಟ್ರೋಲ್ ಮಾಡುತ್ತೆ ಖಂಡಿತವಾಗೂ ಮಾಡುತ್ತೆ ಮತ್ತೆ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ವಿದ್ಯಾರ್ಥಿಗಳ ಮೇಲೆ ಕೇಸು ಪ್ರಕರಣಗಳ ದಾಖಲಾತಿ ಆದ್ರೆ ಅವರ ಭವಿಷ್ಯಕ್ಕೂ ಮಾರಕ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಬೇಕು ವಿದ್ಯಾರ್ಥಿಗಳು ಪೊಲೀಸರಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದೀರಾ ಸರ್ ಖಂಡಿತ ಕೊಟ್ಟಿದೀವಿ ಅಮ್ಮ ಇದನ್ನ ಕಂಟ್ರೋಲ್ ಮಾಡಬೇಕು ಆದಷ್ಟು ಪೊಲೀಸರು ವ್ಯವಸ್ಥಿತವಾಗಿ ಪ್ರಯತ್ನ ಮಾಡಬೇಕು ಮಕ್ಕಳಿಗೂ ಹಿಂಸೆ ಆಗದಿದ್ದ ಹಾಗೇನೆ ಅವರನ್ನ ಚದುರಿಸೋ ಹಾಗೆ ಅವರಿಗೆ ಬುದ್ಧಿವಾದ ಹೇಳಿ ಶಾಲಾ ಪ್ರಿಮಿಸಸ್ ಇಂದ ಕಳಿಸ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಹೇಳಿದ್ದೇವೆ ಅವರು ಎಲ್ಲ ಕಾನೂನು ಕ್ರಮ ಮತ್ತು ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ ಸರ್ ಈಗ ಕೆಲ ಹೊತ್ತಿನಲ್ಲಿ ಹಿಜಾಬ್ ವಿವಾದದ ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲಿ ಆಗೋದಿದೆ ಮತ್ತೊಂದು ಕಡೆ ಇಂತಹ ಘಟನೆಗಳು ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು ಖಂಡಿತ ದುರದೃಷ್ಟಕರವಾದಂತಹ ಸಂಗತಿ ನಾನು ಈಗಾಗಲೇ ಹೇಳಿದೆ ಕೋರ್ಟ್ ಏನು ಆದೇಶ ಕೊಡುತ್ತೆ ಅದನ್ನು ಕೂಡ ಪಾಲಿಸೋಣ ಈಗಾಗಲೇ ಶಿಕ್ಷಣ ಇಲಾಖೆ ಕೊಟ್ಟಿರತಕ್ಕಂತ ಆದೇಶವನ್ನ ಪಾಲಿಸಬೇಕಾಗ್ತದೆ ಆದ್ರಿಂದ ಯಾರು ಕೂಡ ತಮ್ಮ ವಸ್ತ್ರಕ್ಕೆ ಗಂಟು ಬಿಳಿದನೆ ಸಮವಸ್ತ್ರದಲ್ಲಿ ಬಂದು ಹಾಜರಾಗಿ ನಮ್ಮ ಜ್ಞಾನ ದೇಗುಲಗಳನ್ನ ಕೋಮು ದೇಗುಲ ಮಾಡಿದ ಹಾಗೇನೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ನಾವೆಲ್ಲ ಈ ಸಮಾಜ ಇದರ
ಜೊತೆಗೆ ನಿಂತು ಮಕ್ಕಳನ್ನ ಸ್ವಲ್ಪ ಶಾಂತಿಯುತವಾಗಿ ಇರೋ ಹಾಗೆ ಮಾಡಬೇಕು ಸರ್ ಎಲ್ಲ ಕಡೆಯೂ ಕೂಡ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅದನ್ನ ಹೇಗಾದರೂ ಮಾಡಿ ಪೊಲೀಸರು ಕಂಟ್ರೋಲ್ ಗೆ ತೆಗೆದುಕೊಳ್ಳಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ನಿಮ್ಮ ಕಡೆಯಿಂದ ಈಗ ಹೋಗಿದ್ಯಾ ಈಗ ಏನಾದರೂ ಕೊಡೋರು ಇದ್ದೀರಾ ಖಂಡಿತ ಹೋಗಿದೆ ಅಮ್ಮ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇವೆ ಕಂಟ್ರೋಲ್ ಮಿಕ್ಕಿ ಹೋಗೋದಿಲ್ಲ ನಮ್ಮ ಪೊಲೀಸರು ಎಚ್ಚರಿಕೆ ವಹಿಸಿದ್ದಾರೆ ಈಗಾಗಲೇ ಅದನ್ನ ತಾಳ್ಬಂದಿಗೆ ತರ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.